ನಮ್ಗೆ ಯಾಕಿಲ್ಲ ಕಾಲೇಜ್ ಕ್ಯಾಂಪಸ್ ಇಂಟರ್ವ್ಯೂ ಅಂತ ಹೇಳಿ ಒಂದು ಆಂದೋಲನ ಮಾಡ್ತಾ ಇದ್ದೀವಿ, ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ. ಅಂದರೆ ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಿರುವಂಥ ಮಕ್ಕಳಿಗೆ ಯಾವತ್ತೂ ಕೂಡ ಯಾವುದೇ ದೊಡ್ಡ ದೊಡ್ಡ ಕಂಪ್ನಿಗಳಾಗಿರ್ಬೋದು, ಫಾರ್ ಮೋರ್ ತುಂಬ ಕ್ಲಿಯರ್ ಆಗಿ ಹೇಳಬೇಕು ಅಂದರೆ ಇನ್ಫೋಸಿಸ್ ಆಗಲಿ, IBM ಆಗಲಿ, ಅಥವಾ ಇನ್ನೂ ದೊಡ್ಡ ದೊಡ್ಡ ಬ್ಯಾಂಕ್ಗಳಾಗಲಿ, ಯಾವೂ ಕೂಡ ಗೌರ್ಮೆಂಟ್ ಮಕ್ಕಳನ್ನ ಕೆಲಸಕ್ಕೆ ತೊಗೊಳ್ಳೋವಂಥ ಮನಸ್ಸನ್ನ ಮಾಡಿಲ್ಲ, ಮತ್ತು ಕ್ಯಾಂಪಸ್ ಇಂಟರ್ವ್ಯೂ ಕೂಡ ಅವ್ರು ಯಾವತ್ತೂ ನಡೆಸಿಲ್ಲ. ಈ ಮಕ್ಕಳಿಗೆ ಯಾಕೆ ಈ ತಾರತಮ್ಯ? ಇದು ಡೆಫಿನೆಟ್ಲಿ ತಾರತಮ್ಯನೇ. ಅಂದರೆ ಪ್ರೈವೇಟಲ್ಲಿ ಓದೋ ಮಕ್ಕಳು ಮಾತ್ರ ಬುದ್ಧಿವಂತರು, ಇವರು ಕೆಲಸಕ್ಕೆ ಅರ್ಹರಲ್ಲ ಅನ್ನೋ ರೀತಿ ಭಾವನೆಯನ್ನು ಪ್ರೈವೇಟ್ ಸೆಕ್ಟರ್ಸ್ ಮಾಡಿರ್ಬೋದು. ಇದು ಈ ವಿಷಯವನ್ನು ಗೌರ್ಮೆಂಟ್ ಸ್ಟೂಡೆಂಟ್ಸ್ ಮಕ್ಕಳಿಗೆ ಮನವರಿಕೆ ಮಾಡ್ತಾಯಿದ್ದೀವಿ. ಯಾವ ರೀತಿ ಅಂದರೆ ಒಂದು ಪಾಂಪ್ಲೆಟ್ನ ಕೊಟ್ಟು, ಸಣ್ಣದಾಗಿ ತುಂಬ ದೊಡ್ಡದಾಗುವಲ್ಲ, ಕೊಟ್ಟು ಅವರಿಗೆ ಮನವರಿಕೆ ಮಾಡಿ ಅವರಿಗೆ ತಿಳಿಸಿ ಅವರಿಂದ ಒಂದು ಮಿಸ್ ಕಾಲ್ನ ತೊಗೊತಾ ಇದ್ದೀವಿ. ಇದರಿಂದ ನಮಗೆ ಒಂದು ಪವರ್ ಬರುತ್ತೆ, ಅಂದರೆ ಒಂದು ಸ್ಟ್ರೆಂತ್ ಬರುತ್ತೆ. ಎಷ್ಟು ಜನ ಮಕ್ಕಳಿಗೆ ಇದರ ಅವಶ್ಯಕತೆ ಇದೆ ಅಂತ ಹೇಳೋದನ್ನ ತಿಳಿಸೋಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ದೀವಿ. ಈ ಒಂದು ಅಭಿಯಾನಕ್ಕೆ ನಾನು ಸಪೋರ್ಟ್ ಮಾಡಿ, ಇಲ್ಲಿ ಮೈಸೂರಲ್ಲಿ ಯಾವ ಥರ ಮಕ್ಕಳಿಗೆ ಇದ್ರ ಬಗ್ಗೆ ಅರಿವು ಮೂಡಿಸೋದು ಆಗಲಿ, ಅವರಲ್ಲಿ ಪ್ಯಾಂಪ್ಲೆಟ್ಸ್ ಹಂಚಿ ಮಿಸ್ಡ್ ಕಾಲ್ ಕೊಡಿಸೋದಾಗಲಿ, ಅವ್ರಿಗೆ ಇದು ತುಂಬ ಅವಶ್ಯಕತೆ ಇದೆ ಅಂತ ಅವರಲ್ಲಿ ಒಂದು ಅರಿವು ಮೂಡಿಸೋದು ಕೆಲಸ ಮಾಡ್ತಾ ಇದ್ದೀನಿ. ನಿಮಗೂ ಕ್ಯಾಂಪಸ್ ಇಂಟರ್ವ್ಯೂಸ್, ನಿಮಗೂ ಒಳ್ಳೆ ಕೆಲಸಗಳು ಬೇಕು ಟಾಪ್ ಕಂಪನೀಸಲ್ಲಿ ಅಂದರೆ ಒಂದು ಮಿಸ್ಡ್ ಕಾಲ್ ಕೊಡಿ. ಅವ್ರಿಗೂ ಇದ್ರ ಬಗ್ಗೆ ಒಂದು ಹಕ್ಕಿದೆ, ದೇ ಆಲ್ಸೋ ಕ್ಯಾನ್ ಗೆಟ್ ಕ್ಯಾಂಪಸ್ ಇಂಟರ್ವ್ಯೂಸ್ ಅಂತ ಅವ್ರಿಗೊಂದು ಅರಿವು ಮೂಡಿಸಿ ಇದರಲ್ಲಿ ಒಂದು ಮಿಸ್ಡ್ ಕಾಲ್ ಕೊಡಿಸೋದು ಒಂದು ಪ್ಯಾಂಪ್ಲೆಟಲ್ಲಿ ಬರೆದಿದ್ದೀವಿ. ನಿಮ್ಗೆ ಇದು ಸರಿ ಅನ್ಸಿದ್ರೆ ನೀವು ಎಲ್ಲರೂ ಬುದ್ಧಿವಂತ ಅನ್ಸಿದ್ರೆ ಇಷ್ಟು ಕೊಟ್ಟು ನಮ್ಗೆ ಇದು ಸಪೋರ್ಟ್ ಮಾಡಿ. ಮೇಡಮ್ ಹೊರಗಡೆ ಬನ್ನಿ. ನೀವು ನಮ್ಮ ಬೆಂಗಳೂರಲ್ಲಿ ಇಟ್ಕೊಂಡಿದ್ದು ಅಂದರೆ ಒಂದು ಡಿಸ್ಟರ್ಬ್ಸ್ ಅಂದರೆ ನೀವು ಮಾಡೋಲ್ಲ, ಇಡೀ ರಾಜ್ಯ ಪೂರ್ತಿ ಗೌರ್ಮೆಂಟ್ ಇರ್ಬೋದು. ಹಾಗಾಗಿ ಸರ್ ನಮಸ್ಕಾರ, ನಾನು ಲೋಹಿತ್ ಜಿ ಅನ್ಮಾಪುರ ಅಂತ ಹೇಳಿ, ರಾಜ್ಯ ಯುವ ಘಟಕದ ಅಧ್ಯಕ್ಷ ಆಮ್ ಆದ್ಮಿ ಪಾರ್ಟಿ. ಇವತ್ತು ನಾವು ಮೈಸೂರಿಗೆ ಬಂದಿರೋ ಕಾರಣ, ಇವತ್ತು ನಮ್ಮ ನಾಯಕರಾದ ಶ್ರೀ ಕಿರಣ್ ಕಲ್ಯಾಣ್ ಅವರು ಮತ್ತು ಧರ್ಮಶ್ರೀ ಅವರು ಯುವ ಘಟಕದಿಂದ, ಇವರು ಅಧ್ಯಕ್ಷ ಆಗಿರ್ತಾರೆ, ಇವರು ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ. ಏನು ಅಂದರೆ ಇವತ್ತು
ನಮ್ಗೆ ಯಾಕಿಲ್ಲ ಕಾಲೇಜ್ ಕ್ಯಾಂಪಸ್ ಇಂಟರ್ವ್ಯೂ ಅಂತ ಹೇಳಿ ಒಂದು ಆಂದೋಲನ ಮಾಡ್ತಾ ಇದ್ದೀವಿ, ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ. ಅಂದರೆ ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಿರುವಂಥ ಮಕ್ಕಳಿಗೆ ಯಾವತ್ತೂ ಕೂಡ ಯಾವುದೇ ದೊಡ್ಡ ದೊಡ್ಡ ಕಂಪ್ನಿಗಳಾಗಿರ್ಬೋದು, ಫಾರ್ ಮೋರ್ ತುಂಬ ಕ್ಲಿಯರ್ ಆಗಿ ಹೇಳಬೇಕು ಅಂದರೆ ಇನ್ಫೋಸಿಸ್ ಆಗಲಿ, IBM ಆಗಲಿ, ಅಥವಾ ಇನ್ನೂ ದೊಡ್ಡ ದೊಡ್ಡ ಬ್ಯಾಂಕುಗಳಾಗಲಿ, ಯಾವೂ ಕೂಡ ಗೌರ್ಮೆಂಟ್ ಮಕ್ಕಳನ್ನ ಕೆಲಸಕ್ಕೆ ತೊಗೊಳ್ಳೋವಂಥ ಮನಸ್ಸನ್ನ ಮಾಡಿಲ್ಲ, ಮತ್ತು ಕ್ಯಾಂಪಸ್ ಇಂಟರ್ವ್ಯೂನು ಕೂಡ ಅವ್ರು ಯಾವತ್ತೂ ನಡೆಸಿಲ್ಲ. ಹಾಗಾಗಿ ನಮ್ಮ ಆಂದೋಲನ ಏನು ಅಂದರೆ, ಈ ಮಕ್ಕಳಿಗೆ ಯಾಕೆ ಈ ತಾರತಮ್ಯ, ಇದು ಡೆಫಿನೆಟ್ಲಿ ತಾರತಮ್ಯನೇ. ಅಂದರೆ ಪ್ರೈವೇಟಲ್ಲಿ ಓದೋ ಮಕ್ಕಳು ಮಾತ್ರ ಬುದ್ಧಿವಂತರು, ಇವರು ಕೆಲಸಕ್ಕೆ ಅರ್ಹರಲ್ಲ ಅನ್ನೋ ರೀತಿ ಭಾವನೆಯನ್ನು ಪ್ರೈವೇಟ್ ಸೆಕ್ಟರ್ಸ್ ಮಾಡಿರ್ಬೋದು. ಇದಕ್ಕೆ ಕಾರಣ ಯಾರು ಅಂದರೆ ಸರ್ಕಾರನೂ ಕೂಡ. ಯಾಕಂದರೆ ನಮ್ಮಲ್ಲಿರುವಂಥ ಗೌರ್ಮೆಂಟ್ ಕಾಲೇಜಿನಲ್ಲಿ ಕೊಡ್ತಿರೋಂಥ ಸೌಲಭ್ಯಗಳು, ಮತ್ತು ಈಗ ಕಾಲೇಜುಗಳನ್ನ ಮುಚ್ಚ್ತಾ ಇರೋವಂಥದ್ದು ಗೌರ್ಮೆಂಟ್ ಮಕ್ಕಳಿಗೆ ಯಾವುದೇ ರೀತಿ ಪ್ರೋತ್ಸಾಹ ಕೊಡ್ತಿರೋಂಥದ್ದು ಕೂಡ ಕಾರಣ ಆಗಿರುತ್ತೆ. ಸೊ ಹಾಗಾಗಿ ಈ ವಿಷಯವನ್ನು ಗೌರ್ಮೆಂಟ್ ಸ್ಟೂಡೆಂಟ್ಸ್ ಮಕ್ಕಳಿಗೆ ಮನವರಿಕೆ ಮಾಡ್ತಾ ಇದೀವಿ. ಯಾವ ರೀತಿ ಅಂದರೆ ಒಂದು ಪಾಂಪ್ಲೆಟ್ನ ಕೊಟ್ಟು, ಸಣ್ಣದಾಗಿ, ತುಂಬ ದೊಡ್ಡದಾಗುವಲ್ಲ, ಕೊಟ್ಟು ಅವರಿಗೆ ಮನವರಿಕೆ ಮಾಡಿ ಅವರಿಗೆ ತಿಳಿಸಿ ಅವರಿಂದ ಒಂದು ಮಿಸ್ ಕಾಲ್ನ ತೊಗೊತಾ ಇದ್ದೀವಿ. ಇದರಿಂದ ನಮಗೆ ಒಂದು ಪವರ್ ಬರುತ್ತೆ, ಅಂದರೆ ಒಂದು ಸ್ಟ್ರೆಂತ್ ಬರುತ್ತೆ. ಎಷ್ಟು ಜನ ಮಕ್ಕಳಿಗೆ ಇದರ ಅವಶ್ಯಕತೆ ಇದೆ ಅಂತ ಹೇಳೋದು ನಾವು ತಿಳಿಸೋಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ದೀವಿ. ಇವತ್ತು ನಾನು ಮೈಸೂರಿಗೆ ಬಂದು ಈ ಆಂದೋಲನ ಪ್ರಾರಂಭ ಮಾಡಿದ್ದೀವಿ. ನನ್ನ ಎಲ್ಲ ಯುವ ಘಟಕದ ನಾಯಕರುಗಳು, ಮತ್ತು ನನ್ನ ಪದಾಧಿಕಾರಿಗಳು, ಮತ್ತು ನಮ್ಮ ಸುಷ್ಮಾ ವೀರ್ ಕಲ್ಚರ್ ಆ್ಯಂಡ್ ಆರ್ಟ್ ಆಮ್ ಆದ್ಮಿಯ ರಾಜ್ಯಾಧ್ಯಕ್ಷರು, ಅವರು ಕೂಡ ನಿಂತ್ಕೊಂಡು ಇವತ್ತು ನಾವು ಸಂಪೂರ್ಣವಾಗಿ ಯಶಸ್ಸಾಗಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮೈಸೂರಿಂದ ಸ್ಟಾರ್ಟ್ ಮಾಡಿದ್ದೀವಿ, ನಾಳೆ ಚಾಮರಾಜನಗರ ಮತ್ತು ಕೊಡಗು, ಮತ್ತು 11ನೇ ತಾರೀಕಿಂದ ನಾರ್ತ್ ಕರ್ನಾಟಕ, ಈ ರೀತಿ ಹಲವಾರು ಜಿಲ್ಲೆಗಳಿಗೂ ಕೂಡ ನಾವು 3 ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಒಂದು ಪ್ರಣಾಳಿಕೆ ಮಾಡ್ಕೊಂಡಿದ್ದೀವಿ. ನಾನು ಧರ್ಮಶ್ರೀ, ಆಮ್ ಆದ್ಮಿ ಪಕ್ಷದ ಲೀಡರ್ ಮೈಸೂರು ಡಿಸ್ಟ್ರಿಕ್ಟಲ್ಲಿ. ಈಗ ಯುವ ಘಟಕದ ಜೊತೆ ಕೈ ಜೋಡಿಸಿ ಈ ಒಂದು ಅಭಿಯಾನಕ್ಕೆ ಅವ್ರ ಜೊತೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ. ಏನು ಈ ಅಭಿಯಾನ ಅಂತ ನಾವು ಇವಾಗ ಯೋಚನೆ ಮಾಡಿದರೆ, ಪ್ರತಿಯೊಂದು ಪ್ರೈವೇಟ್ ಕಾಲೇಜಸಲ್ಲಿ ಅಡ್ಮಿಷನ್ ಟೈಮಲ್ಲೇ ಪ್ಲೇಸ್ಮೆಂಟ್ಸ್ ಇರುತ್ತೆ ಅಂತ ಒಂದು ಮಾತು ಹೇಳ್ತಾರೆ. 3rd year ಆಗ್ತಾ ಇರೋಂಗೆ ನಮಗೆ ಒಂದು ಕ್ಯಾಂಪಸ್ ಇಂಟರ್ವ್ಯೂಸ್ ನಡೆದು ಒಂದು ಒಳ್ಳೆ ಕೆಲಸ ಸಿಕ್ಕಿ ಇದು ಮಾಡ್ತಾರೆ. ಈ ಥರ ಒಂದು ನಮ್ಮ ಗೌರ್ಮೆಂಟ್ ಕಾಲೇಜ್ ಮಕ್ಕಳಿಗೆ ಸೌಲಭ್ಯಗಳು ಇಲ್ಲ. ಇದಕ್ಕೋಸ್ಕರ ಧ್ವನಿ ಎತ್ತಿ ನಮ್ಮ ಲೋಹಿತ್ ಸರು, ಆಮೇಲೆ ನಮ್ಮ ಕಿರಣ್ ಕಲ್ಯಾಣಿ, ಮತ್ತು ನಮ್ಮ ಸ್ಟೇಟ್ ಲೀಡರ್ಸ್ ಎಲ್ಲ ಸೇರಿ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ. ಈ ಒಂದು ಅಭಿಯಾನಕ್ಕೆ ನಾನು ಸಪೋರ್ಟ್ ಮಾಡಿ ಇಲ್ಲಿ ಮೈಸೂರಲ್ಲಿ ಯಾವ ಥರ ಮಕ್ಕಳಿಗೆ ಇದ್ರ ಬಗ್ಗೆ ಅರಿವು ಮೂಡಿಸೋದು ಆಗಲಿ, ಅವರಲ್ಲಿ ಪ್ಯಾಂಪ್ಲೆಟ್ಸ್ ಹಂಚಿ ಮಿಸ್ಡ್ ಕಾಲ್ ಕೊಡಿಸೋದಾಗಲಿ, ಅವ್ರಿಗೆ ಇದು ತುಂಬ ಅವಶ್ಯಕತೆ ಇದೆ ಅಂತ ಅವರಲ್ಲಿ ಒಂದು ಅರಿವು ಮೂಡಿಸೋದು ಕೆಲಸ ಮಾಡ್ತಾ ಇದ್ದೀನಿ. ನೋಡಿ, ಮಕ್ಕಳಿಗೆ ಸಿಂಪಲ್ ನಾವು ಒಂದೇ ಮಾತು ಹೇಳ್ತಾ ಇದ್ದೀವಿ, ನಿಮಗೂ ಕ್ಯಾಂಪಸ್ ಇಂಟರ್ವ್ಯೂಸ್, ನಿಮಗೂ ಒಳ್ಳೆ ಕೆಲಸಗಳು ಬೇಕು ಟಾಪ್ ಕಂಪನೀಸಲ್ಲಿ ಅಂದರೆ ಒಂದು ಮಿಸ್ಡ್ ಕಾಲ್ ಕೊಡಿ. ಅಂದರೆ ಎಷ್ಟು ಮಕ್ಕಳಿಗೆ ಇದು ಅವಶ್ಯಕತೆ ಇದೆ, ಸಪೋರ್ಟ್ ಇದೆ, ಅವ್ರಿಗೆ ಒಂದು ನಾಲೆಜ್ ಬೇಕು, ದಟ್ ಈವನ್ ಅವ್ರಿಗೂ ಇದ್ರ ಬಗ್ಗೆ ಒಂದು ಹಕ್ಕಿದೆ, ದೇ ಆಲ್ಸೋ ಕ್ಯಾನ್ ಗೆಟ್ ಕ್ಯಾಂಪಸ್ ಇಂಟರ್ವ್ಯೂಸ್ ಅಂತ ಅವ್ರಿಗೊಂದು ಅರಿವು ಮೂಡಿಸಿ ಇದರಲ್ಲಿ ಒಂದು ಮಿಸ್ ಕಾಲ್ ಕೊಡಿಸೋದು ಒಂದು ಪ್ಯಾಂಪ್ಲೆಟಲ್ಲಿ ಬರೆದಿದ್ದೀವಿ. ಈಗ ಸುಮಾರು ಒಂದು 5,000 ಮೇಲೆ ಕೊಟ್ಟಿದ್ದಾರೆ, ಇನ್ನು ನಂಬರ್ಸ್ ಬೆಳೀತಾ ಇದೆ ಡೇ ಬೈ ಡೇ. ಸೊ ಇನ್ನು ಸರ್ ಹೇಳ್ದಂಗೆ 3 ತಿಂಗಳಲ್ಲಿ ನಂಬರ್ಸ್ ಆಫ್ ಲ್ಯಾಕ್ಸ್ ಆ್ಯಂಡ್ ಕ್ರೋರ್ಸು ಹೋಗ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಮಕ್ಕಳು, ನಾನು ಹೇಳೋದು ಒಂದೇ ಮಾತು, ಯಾಕಂದರೆ ಎಲ್ಲ ಮಕ್ಕಳು ಸಮಾನರು, ಬುದ್ಧಿವಂತರು, ಜಾಣತನದಲ್ಲಿ ಎಲ್ಲರೂ ಒಂದೇ ನಾವು. ಸೊ ಬಟ್ ಇದೇನಾಗಿದೆ, ಫೈನಾನ್ಷಿಯಲ್ ಬೇಸಿಸ್ ಮೇಲೆ ಡಿವೈಡ್ ಆಗ್ತಾರೆ. ಪ್ರೈವೇಟ್ ಕಾಲೇಜ್ ಮಕ್ಕಳಿಗೆ ಒಂಥರ ನೋಡ್ತಾರೆ, ಗೌರ್ಮೆಂಟ್ ಕಾಲೇಜ್ ಮಕ್ಕಳಿಗೆ ಒಂಥರ ನೋಡ್ತಾರೆ. ಈಗಾಗಲೇ ಒಬ್ಬರು ಲೆಕ್ಚರರ್ ನಮ್ಮ ಜೊತೆ ಮಾತಾಡಿದ್ರು, ಅವ್ರು ಅದೇ ಅಂದರು ಇಲ್ಲಿ ಎಲ್ಲ ಫೆಸಿಲಿಟೀಸ್ ಕೊಟ್ಟರೆ ಈ ಮಕ್ಕಳು ಅವ್ರಿಗಿಂತ ಜಾಸ್ತಿ ಇದ್ದಾರೆ. ಇವಾಗ ಹಿಂದಿನ ನಮ್ಮ IAS IPS ಆಗಲಿ, ಈವನ್ ಪ್ರಧಾನಮಂತ್ರಿಗಳಾಗಲಿ, ಮುಖ್ಯಮಂತ್ರಿಗಳಾಗಲಿ, ಎಲ್ಲರೂ ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲಿ, ಅವಾಗ ಪ್ರೈವೇಟೈಸೇಷನ್ ಇದ್ದಿಲ್ಲ. ಸೊ ಆ ಥರ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ ಮಕ್ಕಳು ಅಷ್ಟೇ ಸಕ್ಷಮವಾಗಿರ್ತಾರೆ. ಸೊ ಈ ಮಕ್ಕಳು ಒಂದು ಒಳ್ಳೆ ಕೆಲಸದಲ್ಲಿ ಬಂದು, ಒಂದು ಒಳ್ಳೆ ಉನ್ನತ ಅಧಿಕಾರದಲ್ಲಿ ಬಂದು ಸ್ಥಾನಮಾನ ಪಡಿಬೇಕಂತ ನಮ್ಮ ಆಸೆ.